ಆ ಊರಲ್ಲಿ ಅಭಿವೃದ್ಧಿ ಹೆಸರು ಹೇಳಿ ಅಧಿಕಾರ ಹಿಡಿದ ಆತ ಮಾಡಿರುವುದು ಅಕ್ರಮ ಮರಳು ಮಾಫಿಯಾ. ಇಲ್ಲಿನ ಊರಿಗೆ ಮೂರು ಬಾಗಿಲು, ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಸೂಚಿಸಿದ್ರೆ ಇನ್ನೊಂದು ಕಪಟ ಮಾರ್ಗವನ್ನ ಸೂಚಿಸುತ್ತೆ. ಇನ್ನುಳಿದ ಮೂರನೇ ಮಾರ್ಗವಂತೂ ಅಬ್ಬಬ್ಬಾ, ಆ ಮಾರ್ಗವಂತೂ ಸಾವಿಗೆ ಹೆದರದ ಮಾರ್ಗ. ಒಡಲನ್ನು ಬಗೆದು ಚಿನ್ನ ಮಾಡಿರುವ ಆತ ಯಾರು? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಲಕ್ಷ್ಮೀ ಶ್ರೀನಿವಾಸ್. ಯಾರಣ್ಣ ಓನರ? ಆಂಜನೇಯ. ಗುಡ್ಡದ ಸುತ್ತಲೂ ಬಂಡೆಗಳ ಬೇಲಿ, ಬೇಲಿ ಮತ್ತೆ ಮರಳು ಮಾಫಿಯಾ ಯಾಗಪ್ಪ. ಈ ಮರಳು ಮಾಫಿಯಾ ಮಾಡುತ್ತಿದ್ದಾರೆ ಎಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಬಂದು ಮತ್ತೆ ಅದೇ ವ್ಯಕ್ತಿ ಅಲ್ಲಿನ ಜನರ ಕಣ್ಣಿಗೆ ಸಿಕ್ಕಾಕೊಂಡು ವಾಪಸ್ಸು ಬರುವುದು ನಿಜಕ್ಕೂ ಸಾಧ್ಯವಾಗದು. ಅಂತಹ ಸ್ಥಳವೆಂದರೆ ತಪ್ಪಾಗಲಾರದು. ಒಂದು ಕಡೆ ನಂದಗುಡಿಗೆ ಸೇರಿದ ಜಾಗದಲ್ಲಿ ಟಿಪ್ಪರ್ಗಳು ಚಲಿಸುತ್ತದೆ, ಇನ್ನೊಂದು ಕಡೆ ಕೋಲಾರ ವ್ಯಾಪ್ತಿಗೆ ಬರುವ ಚಾಕರಾಸನಹಳ್ಳಿಗೆ ಸೇರಿದ ಜಾಗದಲ್ಲಿ ಮರಳು ಫಿಲ್ಟರ್ಗಳ ಅಡ್ಡೆಗಳು ಸ್ಥಾಪನೆ ಮಾಡಿಕೊಂಡು ಭೂಮಿಯನ್ನು ಬಗೆದು ಅಕ್ರಮ ಮರಳು ಫಿಲ್ಟರ್ ಮಾಡುತ್ತಿರುವ ಆ ವ್ಯಕ್ತಿಯ ಹೆಸರು ಅಂಜನಪ್ಪ, ಚಾಕರಾಸನಹಳ್ಳಿಯ ಗ್ರಾಮ ಪಂಚಾಯತಿಯ ಸದಸ್ಯ. ಈ ವ್ಯಕ್ತಿ ಕೋಲಾರಿನ ಬೆಳಮಾರನಹಳ್ಳಿ ಗ್ರಾಮ ಪಂಚಾಯತಿಗೆ ಬರುವ ಚಾಕರಾಸನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದು ಈತ ಅಕ್ರಮ ಮರಳು ಅಂದರೆ ಫಿಲ್ಟರ್ ಮರಳು ಮಾಡುವುದರಲ್ಲಿ ಫಿಲ್ಟರ್ ಅಂಜನಪ್ಪ ಎಂದು ಹೆಸರು ವಾಸಿಯಾಗಿದ್ದಾನೆ. ಪ್ರೇ ವೀಕ್ಷಕರೇ, ಈ ವಿಚಾರವಾಗಿ ಅಲ್ಲಿನ ವೇಮಗಲ್ ಪೊಲೀಸ್ ಅಧಿಕಾರಿಗಳೇ ತಿಳಿಸಿದರೆ ಅವರು ಹೇಳೋದೆಲ್ಲ ಒಂದೇ ಒಂದು ಉತ್ತರ. ಸರ್, ನಮ್ಮ ವ್ಯಾಪ್ತಿಗೆ ಅದು ಬರೋದಿಲ್ಲ, ನಮಗೂ ಅದಕ್ಕೂ ಯಾವುದೇ ಸಂಬಂಧವೂ ಇಲ್ಲ. ಈ ಆಂಜನಪ್ಪ ಎಂಬಾತ ಇಡೀ ಚಾಕರಾಸನ ಹಳ್ಳಿಯನ್ನೇ ತಮ್ಮ ಅಧೀನದಲ್ಲಿಟ್ಟುಕೊಂಡಿದ್ದಾನೆ ಅನಿಸುತ್ತದೆ. ಇಲ್ಲದಿದ್ದರೆ ಹಲವಾರು ವರ್ಷಗಳಿಂದ ಈ ಫಿಲ್ಟರ್ ಮರಳು ವ್ಯಾಪಾರ ಮಾಡುವುದೆಂದರೆ ತಮಾಷೆನೋ? ನೀವೇ ಹೇಳಿ ವೀಕ್ಷಕರೇ. ಇವರುಗಳು ಹಿಂದೆ ಯಾವುದೋ ದೊಡ್ಡ ರಾಜಕೀಯ ಹಾಗೂ ಸ್ವಲ್ಪ ಕಾಕಿ ಬೆಂಬಲ ಆಗಿದೆ ಎಂಬುದು ಅಲ್ಲಿನ ಕೆಲ ಗ್ರಾಮಸ್ಥರ ಮಾತಾಗಿದೆ. ಒಟ್ಟಾರೆ ಈ ಅಕ್ರಮ ಫಿಲ್ಟರ್ ಮರಳು ದಂಧೆ ಇದು ನಿಲ್ಲದ ವ್ಯಾಪಾರಕ್ಕೆ ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿಗಳು ತಡೆ ಒಡ್ಡುತ್ತಾರಾ, ಇಲ್ಲ ಜನರಿಗೆ ಕೊಟ್ಟ ಮಾತಿಗೆ ಅನ್ಯಾಯ ಮಾಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಯಾವುದೇ ಸಂದರ್ಭದಲ್ಲಿ ಅಕ್ರಮ ಮರಳು ಅಡ್ಡೆಗಳಿಗೆ ಸಹಿಸ್ಕೊಳ್ಳೋದಿಲ್ಲ. ನಾಳೆ ಯಾವುದೇ ಜನಸಂಪರ್ಕ ಸಭೆಯಾಗಲಿ, ಯಾವುದೇ ಒಂದು ಅಧಿಕಾರಿಗಳ ಸಭೆಯಾಗಲಿ, ಅಲ್ಲಿ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ನವರು ಅಕ್ರಮ ಗಣಿಗಾರಿಕೆಗೆ, ಅಕ್ರಮ ಮರಳು ಗಣಿಗಾರಿಕೆಗೆ ಪೊಲೀಸ್ನವರು ಶಾಮೀಲಾಗಿದ್ದಾರೆ ಅಂತ ಒಂದೇ ಒಂದು ವರ್ಡ್ ಬರಬಾರ್ದು ಅನ್ನೋ ಮಟ್ಟಕ್ಕೆ ನಮ್ಮ ಅಧಿಕಾರಿಗಳಿಗೆ ನಡ್ಕೊಳ್ಬೇಕು ಅಂತ ನಾನು ನಿನ್ನೆ ಹೇಳಿದ್ದೀನಿ. ಅದಕ್ಕೆ ಅಂತ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಜಿಲ್ಲಾಧಿಕಾರಿಗಳು ಅದಕ್ಕೆ ಟಾಸ್ಕ್ ಫೋರ್ಸ್ ಇಟ್ಟಿರ್ತಾರೆ. ಆ ರೀತಿ ಏನಾದರೂ ದೂರುಗಳು ಬಂದಂಥ ಸಂದರ್ಭದಲ್ಲಿ ಕೂಡಲೇ ಅದರ ಮೇಲೆ ಸೂಕ್ತ ಕ್ರಮ ಮತ್ತು ಅದಕ್ಕೆ ಕೊನೆ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದೀನಿ. ನಿನ್ನೆ ವಿಶೇಷ ವರದಿಗಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ವಿಡಿಯೋ ಚಿತ್ರೀಕರಿಸಿದ ಇಂದು ನ್ಯೂಸ್ ಕ್ಯಾಮರಾಮ್ಯಾನ್ ಕಿರಣ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಕೃಷ್ಣಮೂರ್ತಿ, ಇಂದು ನ್ಯೂಸ್ 6 ಕೋಲಾರ.